ಇವರ ಸಾವಿಗೆ ಪ್ರತೀಕಾರ ಕೇಳ್ತಾ ಇದೆ ಭಾರತ. ಇಡೀ ದೇಶ ಆಕ್ರೋಶದಲ್ಲಿದೆ, ಆಕ್ರಂದನದಲ್ಲಿದೆ. 44 ಜನ ವೀರ ಯೋಧರ ಸಾವಿಗೆ ಪ್ರತೀಕಾರ ಕೇಳ್ತಾ ಇದೆ. 9:30 ಪ್ರಧಾನಿ ನರೇಂದ್ರ ಮೋದಿ ಸಂಪುಟ ಸಭೆ ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ವೀರ ಯೋಧರ ಮಾರಣ ಹೋಮಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಗುತ್ತಾ ಅಥವಾ ನೇರವಾದ ದಾಳಿಯನ್ನೇ ಮಾಡ್ತಾರ? ಕೇಂದ್ರ ಸರ್ಕಾರದ ನಿರ್ಧಾರಕ್ಕಾಗಿ ದಾರಿ ಕಾಯ್ತಾ ಇದೆ ಇಡೀ ದೇಶ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೀತಾ ಇದೆ 9:00. ಆ ಸಭೆಯ ಕಡೆ ಇಡೀ ದೇಶದ ಗಮನ ಇದೆ. ಕಾಶ್ಮೀರದಲ್ಲಿ ರಕ್ತ ಪಿಪಾಸು ಜಿಹಾದಿಗಳು ಅಟ್ಟಹಾಸಗೈದಿದ್ದಾರೆ. ಅದಕ್ಕೆ ಈ ದೇಶದ ಪ್ರತ್ಯುತ್ತರ ಏನು ಅನ್ನುವುದನ್ನ ತಿಳಿದುಕೊಳ್ಳುವ ಕುತೂಹಲ ಇದೆ, ಕಾತರ ಇದೆ 125 ಭಾರತೀಯರಿಗೆ. ನಿನ್ನೆ ತಡರಾತ್ರಿಯ ತನಕ ಪ್ರಧಾನಿ ಮೋದಿ ನಿರಂತರವಾಗಿ ಸಭೆಗಳನ್ನು ಮಾಡಿದ್ದಾರೆ. ಸೇನಾಧಿಕಾರಿಗಳು ಭದ್ರತಾ ಸಲಹೆಗಾರರಿಂದ ಮಾಹಿತಿ ಸಂಗ್ರಹ ಆಗಿದೆ. ಇನ್ನೊಂದು ಕಡೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇನಾ ಮುಖ್ಯಸ್ಥರ ಸಭೆ ಕರೆದಿದ್ದಾರೆ. ಇದೆಲ್ಲ ಸಭೆಗಳ ಅಂತಿಮ ನಿರ್ಧಾರ ಏನು? ಆ ನಿರ್ಧಾರವನ್ನ ದೇಶಕ್ಕೆ ಹೇಳಲಾಗುತ್ತಾ ಅಥವಾ ತೆಗೆದುಕೊಂಡ ನಿರ್ಧಾರವನ್ನ ಇಂಪ್ಲಿಮೆಂಟ್ ಮಾಡಿದ ನಂತರ ತಿಳಿಸಲಾಗುತ್ತಾ? ಹೆಂಗಾದ್ರೂ ಸರಿ ಅಂತ ಇದೆ ಭಾರತ. ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥ ಪ್ರಶಾಂತ್ ನಾತುನೇರ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮಾಹೋಲ್ ಹೆಂಗಿದೆ ದೆಹಲಿಯಲ್ಲಿ? ದೇಶಕ್ಕೆ ದೇಶ ಪ್ರತೀಕಾರದ ಮಾತನಾಡ್ತಾ ಇದೆ, ಆದರೆ ಕೇಂದ್ರ ಸರ್ಕಾರದ ಮೂಡ್ ಸದ್ಯಕ್ಕೆ ಅರ್ಥ ಆಗ್ತಿಲ್ಲ. ನಿನ್ನೆ ಬಂದಂಥ ಅಷ್ಟು ಪ್ರತಿಕ್ರಿಯೆಗಳು ಈ ಸಾವು ವ್ಯರ್ಥ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ಥರನೇ ಇತ್ತು. ಅದು ನಿಶ್ಚಿತವಾಗಿ ದೇಶದ ಜನರ ಭಾವನೆಗಳು ಹೇಗೆ ಒಂದು ರೀತಿಯಾಗಿ ಧ್ಯಾನದಿಂದ ಡಿಸ್ಟರ್ಬ್ ಆಗಿವೆ. ಅದೇ ರೀತಿ ಕೇಂದ್ರ ಸರ್ಕಾರದ್ದು ಕೂಡ, ಕೇಂದ್ರ ಸರ್ಕಾರದ ಪ್ರಮುಖ ಮಂತ್ರಿಗಳ ನಿನ್ನೆ ಹೇಳಿಕೆಗಳನ್ನ ಕೂಡ ಗಮನಿಸಿರಬಹುದು. 9:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಸಭೆಯನ್ನ ಕರೆದಿದ್ದಾರೆ. ಇದು ಅತ್ಯಂತ ಉನ್ನತ ಮಟ್ಟದ ಭದ್ರತಾ ನಿರ್ಣಯಗಳನ್ನ ತೆಗೆದುಕೊಳ್ತಕ್ಕಂತ ಒಂದು ಸಮಿತಿ. ಸಭೆಯಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸುಷ್ಮಾ ಸ್ವರಾಜ್ ಮತ್ತು ಪಿಯೂಷ್ ಗೋಯಲ್ ಇವರು ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ನಿಶ್ಚಿತವಾಗಿ ಮುಂದೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳೇನು, ನನಗನ್ಸುತ್ತೆ 2-3 ಆಯಾಮಗಳಿವೆ. ಒಂದು, ಅಂತಾರಾಷ್ಟ್ರೀಯ ಒತ್ತಡವನ್ನ ಹೆಚ್ಚಿಸ್ತಕ್ಕಂಥದ್ದು. ಇದು ಪ್ರತಿ ಬಾರಿ ದಾಳಿ ನಡೆದಾಗ ಅಂತಾರಾಷ್ಟ್ರೀಯ ಪ್ರೆಷರ್ ಅನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇನ್ನೊಂದು, ನೇರವಾಗಿ ಪಾಕಿಸ್ತಾನದ ಮೇಲೆ ಡಿಪ್ಲೊಮ್ಯಾಟಿಕ್ ಡೋಸಿಯರ್ಗಳನ್ನ ಕೊಡ್ತಾ ಒತ್ತಡವನ್ನ ಹಾಕ್ತಕ್ಕಂಥದ್ದು. ಮುಂಬೈ ದಾಳಿಯ ನಂತರ ಕೂಡ ಏನಾಯ್ತು ಅನ್ನೋದನ್ನ ದೇಶ ನೋಡಿದೆ. ನೀವು ಹೇಳದಂತೆ 2 ಅಂಶಗಳು, ಒಂದು
ನೇರವಾಗಿ ದಾಳಿಯನ್ನ ನಡೆಸ್ತಕ್ಕಂಥ ಆಪ್ಷನ್ ಇದು ಎಷ್ಟರ ಮಟ್ಟಿಗೆ ವಯಬಲ್ ಎಕ್ಸ್ಪ್ಲೋರ್ ಮಾಡಬಹುದು ಅಂತಕ್ಕಂಥದ್ರ ಬಗ್ಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ. ಸರ್ಜಿಕಲ್ ಸ್ಟ್ರೈಕ್ ತರದ ಆಪರೇಷನ್ಸ್ ಗಳನ್ನ ಹೇಳಿ ಮಾಡ್ಲಿಕ್ಕಾಗಲ್ಲ. ಸ್ಪೆಸಿಫಿಕ್ ಟಾರ್ಗೆಟ್ ಮೇಲೆ ಗೌಪ್ಯತೆಯನ್ನ ಕಾಪಾಡಿಕೊಂಡು ಮಾಡಬೇಕಾಗತ್ತೆ. ಆದ್ರೆ ಒಮ್ಮೆ ಸರ್ಜಿಕಲ್ ಸ್ಟ್ರೈಕ್ ನಡೆದ ನಂತರ ಈಗ ನಾವು ಕೇಳ್ತಾ ಇದ್ದೀವಿ ಪಾಕಿಸ್ತಾನದ ಕಡೆಯಿಂದ ಕೂಡ ಅತಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಲಾಗತ್ತೆ ಅಂತಕ್ಕಂಥದ್ದು. ಹೀಗಾಗಿ ಆ ಆಪ್ಷನ್ಸ್ ಕೂಡ ಓಪನ್ ಆಗಿದೆಯಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಆದರೆ ಒಂದಂತು ನಿಶ್ಚಿತ, ಚುನಾವಣೆಯ ಹೊಸ್ತಿಲಲ್ಲಿ ಒಂದು ಭಾಗ, ಇನ್ನೊಂದು ಈ ರೀತಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಪ್ಯಾರಾಮಿಲಿಟ್ರಿಗ ಗಾಡಿಯ ಕನ್ವಾಯ್ ಮೇಲೆ ಬಂದು ದಾಳಿಯನ್ನು ನಡೆಸಿದ ನಂತರವೂ ಕೂಡ ಭಾರತ ಕೈ ಕಟ್ಕೊಂಡು ಕುಳಿತುಕೊಳ್ಬೇಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಪ್ರಾಯಶಃ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯಲ್ಲಿ ಉತ್ತರ ಹುಡುಕುವ ಪ್ರಯತ್ನ ಮಾಡಲಾಗುತ್ತೆ. ಪ್ರಶಾಂತ್, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ, ಸೆಕ್ಯೂರಿಟಿ ಫೇಲ್ಯೂರ್ ಆಯ್ತಾ, ಆ ಕಡೆ ಏನಾದರೂ ಗಮನ ಕೊಡಲಾಗ್ತಾ ಇದೆಯಾ? ವಾಟ್ ವೆಂಟ್ ರಾಂಗ್? ನಿಶ್ಚಿತವಾಗಿ, ಯಾಕಂದ್ರೆ CRPF ನ ಇಷ್ಟೊಂದು ದೊಡ್ಡ ಟ್ರೂಪ್ ಮೂಮೆಂಟ್ನ ಮಾಹಿತಿ ಹೇಗೆ ದೊರಕ್ತು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಆದಿಲ್ನ ವಿಡಿಯೋನ ಗಮನಿಸಿದ್ರೆ ಒಂದು ವರ್ಷದಿಂದ ನಾವು ಈ ಒಂದು ದಾಳಿಗಾಗಿ ಪ್ರಯತ್ನವನ್ನು ಪಡ್ತಾ ಇದ್ವಿ ಅಂತಕ್ಕಂಥದ್ದು ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೇಳ್ತಾ ಇದೆ. ನಿಶ್ಚಿತವಾಗಿ ಇದರ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ, ಅಥವಾ CRPF ನ 2,500 ಜವಾನರು ಹೊರಟಿದ್ದಾಗ ಆ ಒಂದು ಕನ್ವಾಯ್ನಲ್ಲಿ ನಡುವೊಂದು ಬಂದು ಗಾಡಿ ಹೇಗೆ ಸೇರಿಕೊಳ್ಳುತ್ತೆ ಅಂತಕ್ಕಂಥದ್ದು ನಿಶ್ಚಿತವಾಗಿ ತನಿಖೆಯ ಮುಂದಿನ ಭಾಗ. ಜೈಷ್ ಎ ಮೊಹಮ್ಮದ್ ಈ ರೀತಿ ಅನೇಕ ದಾಳಿಗಳನ್ನೇನು ಕಾಶ್ಮೀರ್ನಲ್ಲಿ ನಡೆಸಿದೆ. ಯಾಕಂದ್ರೆ ದೇಶದಲ್ಲಿ ಮೊದಲ ಫಿದಾಯಿನ್ ಅಟ್ಯಾಕ್ 2000 ಶ್ರೀನಗರದಲ್ಲಿ ನಡೆದಿತ್ತು, ಅದನ್ನು ನಡೆಸಿದ್ದೆ ಜೈಷ್ ಎ ಮೊಹಮ್ಮದ್. ಈ ರೀತಿ ಅನೇಕ ದಾಳಿಗಳನ್ನು ನಡೆಸ್ಕೊಂಡು ಬಂದಿದೆ. ಕನ್ವಾಯ್ ಸಾಕ್ತಕ್ಕಂಥ ಸಂದರ್ಭದಲ್ಲಿ ರೋಡ್ಗಳನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಇರುತ್ತೆ. SOS ಗಳನ್ನು ಏನು ಮಾಡಲಾಗತ್ತೆ, ಇದನ್ನು ಫಾಲೋ ಮಾಡಲಾಗ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಪ್ರಾಯಶಃ ತನಿಖೆಯ ನಂತರವೇ ಸ್ಪಷ್ಟವಾಗಲಿದೆ. ಆದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 2,500 CRPF ಟ್ರೂಪ್ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯೆ ಒಂದು ವಾಹನ ಸೇರಿಕೊಂಡು ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡಲಿಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ನಿಶ್ಚಿತವಾಗಿ ಎಬ್ಬಿಸುತ್ತೆ. ಆದರೆ ಇದು ತನಿಖೆಯ ಭಾಗ ಅಜಿತ್. ಈಗಾಗಲೇ CRPF ನಿಂದ ಕೂಡ ತನಿಖೆ ನಡೀತಾ ಇದೆ, ಭದ್ರತಾ ಅಧಿಕಾರಿಗಳನ್ನು ಕಳಿಸಲಾಗಿದೆ, ಸೇನಾ ಅಧಿಕಾರಿಗಳನ್ನು ಕೂಡ ಅಲ್ಲಿ ಕಳಿಸಲಾಗಿದೆ. ಆ ಒಂದು ತನಿಖೆ ಕೂಡ ಮುಂದುವರೆದಿದೆ. ಆದರೆ ಜೈಷ್ ಎ ಮೊಹಮ್ಮದ್ ಈಗಾಗಲೇ ಈ ಒಂದು ಘಟನೆಯ ಹೊಣೆಯನ್ನು ಹೊತ್ತುಕೊಂಡಿರೋದ್ರಿಂದ ಅವರನ್ನು ಹಿಡಿದು ಹಾಕ್ತಕ್ಕಂಥ ಒಂದು ಪ್ರಯತ್ನ ನಿನ್ನೆ ತಕ್ಷಣಕ್ಕೆ ಅವಂತಿಪುರದ ಸುತ್ತಮುತ್ತ ಕೂಂಬಿಂಗ್ ಆಪರೇಷನ್ ಅನ್ನು ಕೂಡ ಜೋರುಗೊಳಿಸಲಾಗಿತ್ತು ಅಜಿತ್. ಇವತ್ತು ಅದು ಕೂಡ ಮುಂದುವರಿಯಲಿದೆ. ಆದರೆ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಏನು ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಕುಳಿತಿದ್ದಾನೆ, ಆತನನ್ನ ವಿಶ್ವಸಂಸ್ಥೆಯಿಂದ ಭಯೋತ್ಪಾದಕ ಅಂತಕ್ಕಂಥದ್ದನ್ನು ಹೇಳಿಸ್ಲಿಕ್ಕೂ ಕೂಡ ಭಾರತಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಚೈನಾ ಕೆಲ ಫಿಲ್ಮ್ಸಿ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಆತನನ್ನ ಭಯೋತ್ಪಾದಕ ಎಂದು ಕೂಡ ಕರೆಯಲು ವಿರೋಧವನ್ನು ವ್ಯಕ್ತಪಡಿಸಿದ್ದು. ಹೀಗಾಗಿ ನಾನು ಹೇಳ್ತಾ ಇದ್ದೆ ಇಂಟರ್ನ್ಯಾಷನಲ್ ಪ್ರೆಷರ್ ಅನ್ನು ಹಾಕಿ ಮಸೂದ್ ಅಜರ್ನನ್ನ ಹಿಡಿದುಕೊಂಡು ಬರತಕ್ಕಂಥ ಒಂದು ಪ್ರಯತ್ನ ಭಾರತದಿಂದ ನಡೆದ್ರೆ ಅದು ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಕೂಡ ಇವತ್ತಿನ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯಲ್ಲಿ ಬಹುತೇಕವಾಗಿ ಚರ್ಚೆ ಆಗಲಿದೆ. ಅಜಿತ್, ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಶಾಂತ್, ಧನ್ಯವಾದ ನಿಮ್ಮ ಎಲ್ಲ ಮಾಹಿತಿಗಾಗಿ.